ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ತೋಟಕ್ಕೆ ಬಂದಿದ್ದೀನಿ ನಿಮಗೆ ನವಿಲು ಕೂಗೋ ಸೌಂಡ್ ಕೇಳಿಸೋಣ ಅಂತ ಅಂದ್ಕೊಂಡೆ ನಾನು ಕರಿಬೇಕು ಕೊಯ್ಯೋದಕ್ಕೆ ಅಂತ ಬಂದೆ ಮೇಲೆ ಕೂಗ್ತಾ ಇತ್ತು ಆದರೆ ಈಗ ನಾನು ವೀಡಿಯೋ ಯಾವಾಗ ಆನ್ ಮಾಡ್ತೀನಿ ಅವಾಗ ಕೂಗಲ್ಲ ಈ ಸೌಂಡ್ ಚೆಂದ ಅಂತಾರ ನಿನ್ನೆ ಏನಾಗಿದೆ ರಾತ್ರಿ ಮಳೆ ಬಂದಿದೆ ಚೆನ್ನಾಗಿ ಅದಕ್ಕೆ ಈ ಥರ ಜೀರುಂಡೇನೇನು ಅಂತಾರಲ್ಲ ಅದ್ರ ಸೌಂಡು ಚೆನ್ನಾಗಿ ಇದೆ ಇವತ್ತು ಊರಿಂದ ಹೊರಡೋ ದಿನ ಇವತ್ತು ಊರಲ್ಲಿ ಕೊನೆಯ ದಿನ ಇವತ್ತು ನಮ್ಮದು ಅಮ್ಮ ತಿಂಡಿ ಮಾಡ್ತಾಯಿದ್ದಾರೆ ಇದು ನಿನ್ನೆನೇ ಮಾಡಿಟ್ಟಿದ್ದಾರೆ ಯಾಕಂದರೆ ನನಗೆ ಹೋದ ತಕ್ಷಣ ಮತ್ತೆ ಕಷ್ಟ ಆಗುತ್ತೆ ಅಂತ ಅಮ್ಮ ಕೊಟ್ಟೆ ಕಡುಬು ಮಾಡಿಟ್ಟಿದ್ದಾರೆ ನಾನು ಅದರ ವೀಡಿಯೋ ಮಾಡಲಿಲ್ಲ ನನಗೂ ಸ್ವಲ್ಪ ಕೆಲಸ ಇತ್ತು ಮತ್ತೆಲ್ಲರ ಮನೆಗೂ ಹೋಗಿ ಹೇಳಿ ಬರಬೇಕಲ್ಲ ಹೋಗಿ ಹೋಗಿ ಬರ್ತೀನಿ ಹೋಗಿ ಬರ್ತೀನಿ ಅಂತ ಹಾಗಾಗಿ ಸಂಜೆ ನಾವು ಬರೋದ್ರೊಳಗೆ ಅವರು ಕೊಟ್ಟೆ ಕಡುಬನ್ನ ಮಾಡಿ ಬೇಯಿಸಿ ಇಟ್ಟಿದ್ದರು ಎಷ್ಟು ಸೊಳ್ಳೆ ಅಂದರೆ ಅಷ್ಟು ಸೊಳ್ಳೆ ತೋಟದಲ್ಲಿ ಕರಿಬೇವಿನ ಗಿಡ ತುಂಬ ದೊಡ್ಡದಾಗಿದೆ ಸೌಂಡ್ ಚಂದ ಅಂತಾರೆ ಅದಕ್ಕೆ ಇವಾಗ ಅದಕ್ಕೆ ಸ್ವಲ್ಪ ಬದನೆಕಾಯಿ ಬಜ್ಜಿ ಮಾಡಿಕೊಂಡು ಕಾಯಿ ಚಟ್ನಿ ಮಾಡಿ ಕರೆಂಟ್ ಇದೆ ಸದ್ಯ ಮಳೆ ಏನಾದ್ರೂ ಇದಾದರೆ ಕರೆಂಟೇ ಹೋಗಿಬಿಡುತ್ತೆ ಇಲ್ಲಿ ಆದರೆ ಕರೆಂಟ್ ಇದೆ ಇವತ್ತು ಕರಿಬೇವಿನದು ಮರ ಅಷ್ಟು ದೊಡ್ಡಾಗಿದೆ ಕಡಿಸ್ತಾರೆ ಮಳೆಗಾಲದ ಟೈಮಲ್ಲಿ ಹೆದರಿಕೆ ಆಗುತ್ತೆ ಹುಲ್ಲು ಬೆಳೆದಿದೆಯಲ್ಲ ಓಡಾಡೋದಕ್ಕೆ ಇವತ್ತು ಸಂಜೆ ಬರ್ತಾರೆ ನಮ್ಮ ಮನೆಯವರು ಕರ್ಕೊಂಡು ಹೋಗೋದಕ್ಕೆ ಸಾಗರದಲ್ಲಿ ಸ್ವಲ್ಪ ಕೆಲಸ ಐತಿ ಅವರಿಗೆ ಹಾಗಾಗಿ ಐದುವರೆ ಆರು ಗಂಟೆಗೆ ಬರ್ತಾರೆ ನಾವು ಆರು ಗಂಟೆ ಮೇಲೆ ಹೊರಡೋಣ ಇಲ್ಲಿಂದ ಅಂತ ಹೇಳಿದ್ದಾರೆ ಸಂಜೆ ತನಕ ಟೈಮ್ ಕೊಟ್ಟಿದ್ದಾರೆ ನನಗೆ ಹಾಗಾಗಿ ಆರಾಮಾಗಿದ್ದೀನಿ ಇದು ಕಾಡು ಕರಿಬೇವು ಅಂತಾರಲ್ಲ ಅದು ಇದು ಪಕ್ಕ ತೋಟದಲ್ಲಿ ಕೂಗ್ತಾ ಇದ್ದಾರೆ ಚಟ್ನಿ ರುಬ್ಬೇಕೀಗ ಹೋಗಿ ಕರಿಬೇವು ಹೋಗಿ ಚಟ್ನಿ ರುಬ್ಬಿ ಆಮೇಲೆ ಸಿಗ್ತೀನಿ ನಿಮಗೆ ಚೆನ್ನಾಗಿರುತ್ತೆ ಮಳೆ ಬಂದಿದೆಯಲ್ಲ ತುಂಬ ಚೆನ್ನಾಗಿದೆ ತೋರಿಸ್ತೀನಿ ಎಷ್ಟು ಫ್ರೆಶ್ ಆಗಿದೆ ಸ್ವಲ್ಪ ಮಾತ್ರ ಕೊಯ್ಕೊಂಡು ಹೋಗ್ತೀನಿ ಮನೆ ಹತ್ರನೂ ಇದೆ ನಾವು ಇದನ್ನು ಕೊಯ್ಯದೇ ಸ್ವಲ್ಪ ಜಾಸ್ತಿ ಸಾಕೆಷ್ಟು ಹ್ಞೂ ಸೊಳ್ಳೆ ಸೋಮು ಕಚ್ಚಕ್ಕೆ ಹೋಗ್ತಾ ಇದ್ದಾವೆ ಸೋಮು ಬಾ ಹೋಗೋಣ ಮಳೆ ಬಂದಿದ್ದಕ್ಕೆ ಎಲ್ಲ ಹಸ್ರಾಗಿದೆ ತೋಟ ಮಳೆಗಾಲದಲ್ಲಿ ನೋಡೋದಕ್ಕೆ ಚಂದ ಹಾಕಿದ್ದೆ ಅಪ್ಲೋಡ್ ಆಯಿತು ಚೇರ್ ತೊಗೊಬಂದು ಇಲ್ಲಿ ಇಡ್ತಾಯಿದ್ದೀನಿ ಯಾಕಂದರೆ ಮತ್ತೆ ಊರಿಗೆ ಹೋಗ್ತೀನಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ಬೇಕಲ್ಲ ಅದಕ್ಕೇ ಈಗ ಚಟ್ನಿ ರುಬ್ಬಬೇಕು ಅಮ್ಮ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಸ್ವಲ್ಪ ಬದ್ನೆಕಾಯಿ ಬಜ್ಜಿ ಮಾಡ್ತೀನಿ ಅಂತಿದ್ರು ಬದನೆಕಾಯಿ ಕೂಡ ಕೊಯ್ಕೊಬಂದು ಬೇಯ್ಯೋದಕ್ಕೆ ಹಾಕಿದಾರಂತೆ ಇಲ್ಲಿ ಹೀಗೆ ಹಿಡಿದ್ರೆ ಏನೇ ಅಂದರೆ ನಮ್ಮ ರಾಮು ಮೇಲೆ ಹೋಗಿ ಮಲಗಿ ಗಲೀಜು ಮಾಡ್ತಾನೆ ಅದಕ್ಕೆ ಈ ಥರ ಬಕೆಟ್ ಇಡ್ತಾರೆ ಇಲ್ಲಿ ಚಟ್ನಿನ ರುಬ್ಬೇ ಕೈಯಲ್ಲೇ ರುಬ್ತೀನಿ ಗಟ್ಟಿ ಚಟ್ನಿ ತೆಗ್ದಿಟ್ಬೇಕಾಗುತ್ತೆ ಅಂತ ರಾಮು ಸೋಮು ಎಲ್ಲ ಮೇಲೆ ಹೋಗಿ ಮಲಗ್ತಾರೆ ಅದಕ್ಕೆ ಆ ಥರ ಬಕೆಟ್ ಇಡು ಅಂತ ಹೇಳ್ತಾರೆ ಅಮ್ಮ ಬಕೆಟ್ ಇಟ್ಟು ಬಂದೆ ಕಡುಬು ಬೇಯಕ್ಕೆ ಇಟ್ಟಿದ್ದಾರೆ ಕಡುಬಿನ ಮೇಲೇ ಬದ್ನೆಕಾಯಿನೂ ಹಾಕಿದ್ದಾರೆ ಅಂತ ಅಮ್ಮ ನಿನ್ನೆ ಹಲಸಿನಕಾಯಿ ಹಪ್ಪಳ ಮಾಡಿದ್ದಾರೆ ನಾನು ಹಳೆ ಮನೆಗೆಲ್ಲ ಹೋಗಿ ಬರೋಷ್ಟೊತ್ತಿಗೆ ಒಂದು ಹಲಸಿನಕಾಯಿನ ಕೊಯ್ದಿಟ್ಟಿದ್ರು ರಾತ್ರಿ ನಾನು ಅಮ್ಮ ಸೇರಿ ಮಾಡಿದ್ವಿ ಸ್ವಲ್ಪ ನೋಡೋಣ ಅಂತ ಇನ್ನೂ ಬಲ್ತಿಲ್ಲ ಹೇಗಾಗುತ್ತೆ ಅಂತ ಇದೊಂದು ಹದಿನೈದು ದಿನ ಬಿಟ್ಟು ಮತ್ತೆ ನಾನು ಬಂದು ಹಲಸಿನಕಾಯಿ ಹಪ್ಪಳ ಮಾಡಬೇಕಂತೆ ದೊಡ್ಡ ಇಡ್ಲಿ ಪಾತ್ರೆ ತಂದು ಇಲ್ಲಿಟ್ಟಿದ್ದಾರೆ ಬಿಸಿಗೆ ಅಂತ ಕಡುಬು ಬಿಸಿಗೆ ಮಾಡೋಣ ಅಂತ ಹಾಂ ನನ್ನ ಮಗನಿಗೆ ಹಸುವಾಗಿದೆ ಅಂತೆ ಬಿಸಿ ಇದೆ ತಾನೇ ತೋರಿಸ್ತೀನಿ ಕಡುಬನ್ನ ಬದನೆಕಾಯಿ ಕೂಡ ಅದರ ಮೇಲೆ ಹಾಕಿದ್ದಾರೆ ಚಟ್ನಿ ರುಬ್ತೀನಿ ಈಗ ಎಲ್ಲಿಟ್ಟಿದ್ದಾರೆ ಮೆಣಸಿನ್ಕಾಯಿ ಕೂಡ ಖಾಲಿ ಆಗಿದೆ ಅವ್ರ ಗಿಡದಲ್ಲೇ ಕೊಯ್ಕೊ ಬಂದು ಚಟ್ನಿ ಮಾಡ್ತಾ ಇದೀವಿ ಅಂದೆ ಕಾಫಿ ಡಿಕಕ್ಷನ್ ಹಾಕಮ್ಮ ಇವತ್ತು ಒಳ್ಳೆ ಕಾಫಿ ಕುಡಿಬೇಕಂತ ಹೆಮ್ಮೆ ಕರೆದು ಆ ತಮ್ಮ ಹಾಲಲ್ಲಿ ಕಾಫಿ ಕುಡಿಯೋಣ ಅಂತ ಅಂದೆ ರಾತ್ರಿ ಹಾಲು ಏನಾಗುತ್ತೆ ಅಂದ್ರೆ ಹಾಲು ತುಂಬ ದಪ್ಪ ಇರುತ್ತಲ್ಲ ಒಡೆದು ಹೋಗಿಬಿಡುತ್ತೆ ಅದಕ್ಕೆ ಅಮ್ಮ ಬೆಳಗ್ಗೆಯೂ ಎದ್ದ ತಕ್ಷಣ ಫಸ್ಟು ಹಾಲು ಕಾಯಿಸ್ತಾರೆ ಇವತ್ತು ಮರೆತೋಗಿತ್ತು ಇವತ್ತು ಟೀ ಮಾಡಿದ್ದು ನಾನಾಗಿತ್ತು ಅಮ್ಮ ಚಟ್ನಿಗೆ ಎಲ್ಲಿ ಇಟ್ಟಿದ್ದಾರೆ ಹೊರಗಡೆ ಇಟ್ಟಿದ್ದಾರೆ ನೋಡ್ತೀನಿ ಚಟ್ನಿ ರುಬ್ಬಿ ಈಗ ತಿಂಡಿ ಕೊಡೋಣ ಇವತ್ತು ಯಾಕೋ ನಮ್ಮ ಹಳೆ ಮನೆಯಿಂದ ಯಾರೂ ಬಂದಿಲ್ಲ ಅವ್ರ ಮನೇಲಿ ಇವತ್ತು ಬೋರ್ ತೆಗಿತಾರಂತೆ ಚಿಕ್ಕಪ್ಪ ಹೇಳ್ತಾ ಇದ್ದ ಅಯ್ಯೋ ಕಾಯಿ ತುರಿದಲ್ಲಿ ಇಟ್ಟಿದ್ದಾರೆ ಕೇಳ್ತೀನಿ ನಮ್ಮನ್ನ ಇಲ್ಲ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದಾರೆ ನಾನು ಓಡೇ ಇಲ್ಲ ಅದು ಬುಟ್ಟಿ ಒಳಗೆ ಇಟ್ಟಿದ್ದಾರೆ ಕಾಯಿ ಚಟ್ನಿ ಏನೇ ಇಲ್ಲ ಬರೀ ಕಾಯಿ ಕರಿಬೇವು ಪುಟಾಣಿ ಸ್ವಲ್ಪ ಹಣ್ಣು ಉಪ್ಪು ಇದಕ್ಕೆ ಶುಂಠಿ ಹಾಕ್ಬಾರ್ದು ಕಡುಬಿಗೆ ಶುಂಠಿ ಹಾಕ್ತೀವಲ್ಲ ಹಾಗಾಗಿ ಇದಕ್ಕೆ ಬರೀ ಬೆಳ್ಳುಳ್ಳಿ ಮಾತ್ರ ಹಾಕ್ತೀವಿ ಶುಂಠಿ ಹಾಕಿದರೆ ಅದು ಒಂಥರ ಕಡಿಮೆ ಜೊತೆ ಚೆನ್ನಾಗಿ ಹೊಂದಲ್ಲ ಅದಕ್ಕೆ ಇದಕ್ಕೆ ಶುಂಠಿ ಹಾಕಲ್ಲ ಈ ಥರ ಹಸಿಮೆಣ್ಸು ಹಾಕ್ಕೊಂಡು ರುಬ್ತೀನಿ ನೀವು ಇದನ್ನು ಮೇಲೆ ಮತ್ತೆ ಕೊಟ್ಟೆ ಕಡುಬಿನ ರೆಸಿಪಿ ಕೇಳೇ ಕೇಳ್ತೀರಾ ಈ ಸಲ ಆಗೋಲ್ಲ ನೋಡೋಣ ಯಾವಾಗಾದರೂ ಇನ್ನೊಂದು ಸಲ ಹೋಗ್ತೀನಲ್ಲ ಆವಾಗ ತೋರಿಸ್ತೀನಿ ಅಮ್ಮ ಬದನೆಕಾಯಿ ಬಜ್ಜಿ ಮಾಡೋದಕ್ಕೆ ಕೂಡ ಬಿಸಿಗಿಟ್ಟಿದ್ರಲ್ಲ ಕಡುಬಿದ ಮೇಲೆ ಬದನೆಕಾಯಿನ ಬೇಯದಕ್ಕೆ ಹಾಕಿದ್ರು ಚೆನ್ನಾಗಿ ಬೆಂದಿತ್ತು ನಾನೆಲ್ಲ ನೋಡಿದೆ ಚೆನ್ನಾಗಿತ್ತು ಮನೆದೇ ಅಲ್ಲ ಹಾಗಾಗಿ ಚೆನ್ನಾಗಿತ್ತು ಸ್ವಲ್ಪ ಹಸಿಮೆಣಸು ಒಂದು ಸಣ್ಣದಾಗಿ ಹೆಚ್ಚಿರೋ ಒಂದು ಈರುಳ್ಳಿ ಸ್ವಲ್ಪ ಕಾಯಿ ತುರಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ನೀವು ಕೈಯಲ್ಲೆನೆ ಮಿಕ್ಸ್ ಮಾಡಬೇಕು ಇದನ್ನು ಬಜ್ಜಿ ಎಲ್ಲ ಹಾಗೇ ಚಮಚದಲ್ಲಿ ಮಿಕ್ಸ್ ಮಾಡಿದರೆ ಅದು ಹೊಂದಲ್ಲ ಹಾಗಾಗಿ ಈ ಥರ ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಮೊಸರು ಹಾಕಬೇಕು ತುಂಬ ಜನ ಮೊಸರು ಹಾಲು ನೋಡಿದವರು ಹೇಳ್ತಿರ್ತೀರ ಇದು ಊರಿಗೆ ಮೇಲೆ ನಂಗೆ ನಿಮಗೆ ತೋರಿಸೋದಕ್ಕೆ ಸಿಗಲ್ಲ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಸಲ ಊರಿಗೆ ಹೋದಾಗೆ ನೀವು ಮೊಸರು ಮತ್ತು ಹಾಲು ಇಷ್ಟು ಚೆನ್ನಾಗಿರೋದು ನೋಡೋದು ಅದು ನೋಡಿದ್ರೆ ಅಲ್ಲ ತಿಂದರೆ ಮಾತ್ರ ಅದು ರುಚಿ ಗೊತ್ತಾಗುತ್ತೆ ಅವಾಗಷ್ಟೇ ಹಾಕೊಂಡು ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ತಿನ್ನಬೇಕು ತುಂಬಾ ಚೆನ್ನಾಗಿರುತ್ತೆ ಹಾಲು ಕೂಡ ಹಾಕ್ತಾ ಇದ್ದಾರೆ ಅಮ್ಮ ಕೆಲವೊಬ್ರು ಹೇಳ್ತಾರೆ ಮೊಸರು ಹಾಲು ಸೇರಿಸಬಾರ್ದು ಅಂತ ನಾವು ಯಾವಾಗಲೂ ಆ ಥರ ಮಾಡ್ತೀವಿ ಹಾಗಾಗಿ ನಮ್ಗೇನು ಅದರಲ್ಲಿ ಡಿಫ್ರೆನ್ಸ್ ಗೊತ್ತಾಗಲ್ಲ ನಾನಾದರೆ ಸ್ವಲ್ಪ ನೀರು ಹಾಕ್ತೀನಿ ಅಮ್ಮ ಒಂಚೂರು ನೀರು ಹಾಕಲ್ಲ ನಂಗೆ ಅಷ್ಟು ದಪ್ಪ ಮೊಸರು ತಿನ್ನೋದಕ್ಕೆ ಇಷ್ಟ ಆಗಲ್ಲ ನಾವಿಲ್ಲಿ ತೆಳುವು ಮೊಸರು ತಿಂದು ತಿಂದು ಊರಲ್ಲಿ ಹೋದ ತಕ್ಷಣ ನಂಗೆ ದಪ್ಪ ಮೊಸರು ಇಷ್ಟನೇ ಆಗಲ್ಲ ನಾನು ಸ್ವಲ್ಪ ನೀರು ಹಾಕ್ಕೊಂಡೇ ಊಟ ಮಾಡೋದು ಶ್ರೇಯು ಮಾತ್ರ ತುಂಬ ತಿಂತಾನೆ ಮೊಸರನ್ನ ಇವತ್ತು ಬಜ್ಜಿ ಚಟ್ನಿ ಮತ್ತು ಕಡುಬು ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ತಿನ್ನಬೇಕು ಸೂಪರಾಗಿರುತ್ತೆ ಇವತ್ತು ಒಂದು ಮಿಸ್ ಅಂದರೆ ಖಾರ ಚಟ್ನಿ ಇರಬೇಕಿತ್ತು ಅಮ್ಮ ಖಾರ ಚಟ್ನಿ ಒಂದು ಮಾಡಿಲ್ಲ ಈ ಸಲ ತುಂಬ ಕೆಲಸ ಆಯ್ತಲ್ಲ ಒಂದು ಗಡಿಗೆ ಮಜ್ಜಿಗೆ ಕಡ್ದು ಇಟ್ಟಿದ್ದಾರೆ ಇನ್ನೂ ಒಂದು ಗಡಿಗೆ ಮಜ್ಜಿಗೆ ಕಡಿಯೋದಿದೆ ಇದನ್ನು ಹಾಕಿಟ್ಟಿದ್ದಾರೆ ತುಂಬ ಹಾಲು ಮೊಸರು ಅಲ್ಲ ಹಾಗಾಗಿ ಎರಡೆರಡು ಸಲ ಮಜ್ಜಿಗೆ ಕಡಿತಾರೆ ನಮ್ಮ ಸೋಮು ಕೂತ್ಕೊಂಡಿದ್ದಾನೆ ನನಗೆ ಸೋ ರಾಮು ಅಂದು ಅಂದು ಸೋಮು ಕೂಡ ರಾಮು ರಾಮು ಅಂತೀನಿ ಇಲ್ಲಿ ಅಜ್ಜಿ ಮೊಮ್ಮಗ ಪ್ರೀತಿ ಇದ್ದಾರೆ ಶ್ರೇಯನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಮ್ಮಮ್ಮ ಅವರು ನಾ ವಿಡಿಯೋ ಮಾಡೋದನ್ನು ನೋಡಿಲ್ಲ ಮಾಡಬೇಡ ಮಾಡಬೇಡ ಅಂತಾರೆ ಹಾಗಾಗಿ ನಾನು ಕೂಡ ಅವ್ರನ್ನ ತೋರ್ಸೋಕಷ್ಟು ಇಷ್ಟಪಡಲ್ಲ ಇಲ್ಲ ಅಂದರೆ ನಾನು ಅವ್ರ ಬಗ್ಗೆ ಮಾಡಲ್ಲ ಅಮ್ಮ ಇಲ್ಲಿ ಕಾಫಿ ಡಿಕಕ್ಷನ್ ಹಾಕಿ ಎಮ್ಮೆ ಕರೆಯೋದಕ್ಕೆ ಹೋಗಿದ್ದರು ನಾನು ಶ್ರೇಯಿಗೆ ತಿಂಡಿ ಕೊಟ್ಟಿದ್ದೀನಿ ಅವನು ತಿಂಡಿ ತಿಂತಾ ಇದ್ದಾನೆ ಅವನು ಬಜ್ಜಿ ತಿನ್ನಲ್ಲ ಬರೀ ಕಾಯಿ ಚಟ್ನಿ ತಿಂತಾ ಇದ್ದಾನೆ ಅದು ಸ್ವಲ್ಪ ಹಿಟ್ಟು ಹಿಟ್ಟುಳಿದಿತ್ತಂತೆ ಅಮ್ಮ ಈ ಥರ ಎಲೆಗಡುಬು ಮಾಡಿದರು ನಾನು ಈ ಎಲೆಗಡುಬು ಬೇಕಾದರೆ ರೆಸಿಪಿ ನನ್ನ ಹಳೆ ಚಾ ಸಾರಿ ಹಳೆ ವೀಡಿಯೋದಲ್ಲಿ ಇದೆ ಬೇಕಿದ್ರೆ ಹೋಗಿ ನೋಡಿ ಸೇಮ್ ಅದೇ ಥರ ಅನಿಸುತ್ತೆ ಟೇಸ್ಟಲ್ಲಿ ಏನು ಚೇಂಜ್ ಏನಿರೋಲ್ಲ ಸೊ ಸ್ವಲ್ಪ ಬದಲಾವಣೆ ಇರುತ್ತೆ ಅಷ್ಟನ್ನೇ ಮಾಡೋ ರೀತಿಲಿ ಆದರೆ ರುಚಿಲಿ ಬದಲಾವಣೆ ಏನಿರೋಲ್ಲ ಎಲೆಗಡುಬು ಮತ್ತು ಕೊಟ್ಟೆ ಕಡುಬಲ್ಲಿ ಎಲೆಗಡುಬು ಸ್ವಲ್ಪ ಸಾಫ್ಟಾಗಿರುತ್ತೆ ಕೊಟ್ಟೆ ಕಡುಬು ಸ್ವಲ್ಪ ತುಂಬ ಉದ್ರ ಉದ್ರಾಗಿ ಮಾಡ್ತಾರೆ ತುಂಬ ರವೆ ಥರ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಅದು ಕೆಂಡದಲ್ಲಿ ಬೇಯಿಸ್ಕೊಂಡು ತಿನ್ನಬೇಕು ಕೊಟ್ಟೆ ಕಡುಬು ಈ ಥರ ಕಟ್ಟಿರ್ತಾರೆ ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಟಿದ್ದಾರೆ ಮುಂಚೆ ಎಲ್ಲ ಸಿಕ್ತಿತ್ತು ಹುಂಡಿನ ಅಂತ ಬರ್ತಾ ಇತ್ತು ಈ ಕಬ್ಬಲ್ಲಿ ಹಾಕ್ತಾ ಇದ್ರು ಅವಾಗ ತಂದು ಕೊಡ್ತಾ ಇದ್ರು ಹಬ್ಬ ಬ ದೀಪಾವಳಿ ಟೈಮಲ್ಲಿ ಎಲ್ಲರ ಮನೆಗೂ ತಂದು ಕೊಡ್ತಾ ಇದ್ರು ಇವಾಗ ಯಾರೂ ಬೆಳೆಯೋದೇ ಇಲ್ಲ ಅಂತೆ ಹಾಗಾಗಿ ಅಮ್ಮ ಪ್ಲಾಸ್ಟಿಕ್ ದಾರದಲ್ಲೇನೆ ಕಟ್ಟಿದ್ದಾರೆ ನೀವೇನಪ್ಪ ಇದು ಪ್ಲಾಸ್ಟಿಕ್ ದಾರದಲ್ಲಿ ಕಟ್ಟಿದ್ದಾರೆ ಅಂತ ಹೇಳ್ಬೋದು ತುದಿಗೆ ಮಾತ್ರ ಕಟ್ಟಿದ್ದಾರೆ ಅದ್ರೊಳಗೇನು ಪ್ಲಾಸ್ಟಿಕ್ಕಿಂದು ಏನೂ ಹೋಗಲ್ಲ ಅಂಶ ಈಗ ಎಲ್ಲಿ ನೋಡಿದ್ರು ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಅನ್ನೋದೇ ಆಗ್ಬಿಟ್ಟಿದೆ ಹಪ್ಪಳ ಕೂಡ ಅಮ್ಮನಿಗೆ ಬಾಕ್ಸಿಗೆ ಹಾಕಿರ್ಲಿಲ್ಲ ಯಾಕಂದರೆ ಒಂದು ಎರಡು ಮೂರು ದಿನ ಅದು ಚೆನ್ನಾಗಿ ಆರ್ಬೇಕಲ್ಲ ಹಾಗಾಗಿ ಹೊರಗೆ ಇಟ್ಟಿದ್ವಿ ನಾನು ವೀಡಿಯೋ ಮಾಡೋದು ಬೇಡ ಅಂತ ಅನ್ಕೋ ಆಮೇಲೆ ಪಾಪ ಶ್ರೀಯೂನೇ ಮಾಡಿ ಕೊಡ್ತಾ ಇದ್ದಾನೆ ಅಮ್ಮನ ಹಪ್ಪಳ ತುಂಬಾ ಚೆನ್ನಾಗಿ ಕಂದಿತ್ತು ತುಂಬಾ ಮೆತ್ತಗಾಗಿತ್ತು ಹಾಗಾಗಿ ಅವ್ರಿಗೆ ಎರಡೇ ಬಾಕ್ಸ್ ಆಯ್ತು ಸಣ್ಣ ಬಾಕ್ಸ್ ಎರಡು ಬಾಕ್ಸ್ ಆಯ್ತು ಆಮೇಲೆ ಈ ಸಲ ಹಪ್ಪಳ ಕೂಡ ಸ್ವಲ್ಪ ಕಮ್ಮಿನೇ ಮಾಡಿದ್ವಿ ನಾವು ತುಂಬಾ ಜನ ಕೇಳ್ತಾ ಇದ್ದೀರಾ ಈ ಹಪ್ಪಳದ ವ್ಲಾಗ್ನ ಹಾಕಿ ಹಾಕಿ ಅಂತ ಖಂಡಿತ ಹಾಕ್ತೀನಿ ಅದಕ್ಕಾಗೆ ವ್ಲಾಗ್ನ ಕೂಡ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಡಿಟಿಂಗ್ ಕಷ್ಟ ಆಗುತ್ತೆ ಹಾಗಾಗಿ ನಿಮಗೆ ಖಂಡಿತ ಅದ್ರ ವಿಡಿಯೋ ಸಿಕ್ಕೇ ಸಿಗುತ್ತೆ ನೀವು ಎಲ್ಲ ಮಾಡ್ಕೊಬೋದು ತುಂಬಾ ಜನ ಕೇಳ್ತಾ ಇದ್ರಿ ಹಪ್ಪಳ ಎಲ್ಲಾದರೂ ಸಿಗುತ್ತಾ ಮಾರೋದಿಕ್ಕೆ ಅಂತ ನಾನು ನೋಡ್ದಂಗೆ ಎಲ್ಲೂ ಸಿಗೋಲ್ಲ ನಮ್ಮಲ್ಲೆಲ್ಲ ಮಾಡಿಕೊಡ್ತಾರೆ ಇಲ್ಲಿ ಕೆ ಗಟ್ಟಲೆ ಅಂತ ಹೇಳಿ ಹತ್ರದವ್ರು ಯಾರಾದರೂ ಇದ್ದರೆ ಮಾಡಿಕೊಡ್ತಾರೆ ನಾನು ಈ ಸಲ ಮಾಡಿಸೋಣ ಅಂತ ತುಂಬ ಅಂದ್ಕೊಂಡಿದ್ದೆ ಆಮೇಲೆ ನಮಗೆ ಅಷ್ಟು ಇಷ್ಟ ಆಗಲ್ಲ ನಾವು ನಮ್ಮದೇ ಆಗಿರೋ ಟೇಸ್ಟನ್ನ ಹುಡುಕ್ತೀವಲ್ಲ ಹಾಗಾಗಿ ನಮಗೆ ಇಷ್ಟ ಆಗೋಲ್ಲ ಮತ್ತು ಹೇಗೆ ಮಾಡಿರ್ತಾರೋ ಏನೋ ಅನ್ನೋದೊಂದು ಇರುತ್ತಲ್ಲ ಹಾಗಾಗಿ ನಾನು ಸ್ವಲ್ಪ ವಿಚಿತ್ರ ಅಂತ ಅನಿಸ್ಬೋದು ನಾನು ಎಷ್ಟು ಕಷ್ಟ ಆದರೂ ಸ್ವಲ್ಪ ನಾನೇ ಮಾಡ್ಕೊಳ್ಳೋದು ಜಾಸ್ತಿ ಈ ಥರ ಅಮ್ಮಂಗೆ ಬಾಕ್ಸಿಗೆ ಹಾಕ್ಕೊಟ್ಟೆ ಒಂದು ಕವರ್ ಇತ್ತು ಹಾಗಾಗಿ ಒಂದು ಕವರನ್ನು ಇಳಿಸ್ಬಿಟ್ಟು ಹಾಕಿದೆ ಇನ್ನೊಂದಕ್ಕೆ ಕವರ್ ಇರಲಿಲ್ಲ ಅದನ್ನು ಹಾಗೆ ಹಾಕಿದೆ ಅದನ್ನು ಸದ್ಯದಲ್ಲಿ ನಾನು ತಿಂತೀನಿ ಅಮ್ಮ ಅಂತ ಹೇಳ್ತಾಯಿದ್ರು ಗೋಧಿ ಹಿಟ್ಟನ್ನು ಕೂಡ ಮಾಡಿಸಿಟ್ಟಿದ್ರು ಅಮ್ಮ ನನಗೆ ಒಯ್ಯಿ ಅಂತ ಅದ್ರ ಮೇಲೆ ಅವರು ಪೇಪರ್ ಹಾಕ್ಕೊತಾ ಇದ್ದಾರೆ ನಾನು ನನ್ನ ಇದ್ರ ಮೇಲ್ಗಡೆ ಒಣ ಹುಲ್ಲನ್ನ ಹಾಕ್ಕೊಂಡಿದ್ದೀನಿ ಸಂಡಿಗೆ ಕೂಡ ಚೆನ್ನಾಗಿ ಒಣಗಿತ್ತು ಇದರಲ್ಲೂ ಸ್ವಲ್ಪ ಒಯ್ಯಿ ಅಂದರು ನೋಡ್ಬೋದು ಎಷ್ಟು ಒಂದು ಕೆ ಜಿಯಷ್ಟು ಮಾಡಿದ್ದಾರೆ ಅಷ್ಟೇ ಎಷ್ಟು ಸಿಕ್ಕಿದೆ ಅಂತ ಸಂಡಿಗೆ ಮತ್ತು ಅಕ್ಕಿ ಹಪ್ಪಳನ ಒಂದು ವರ್ಷದ ತನಕ ಆರಾಮಾಗಿ ಸ್ಟೋರ್ ಮಾಡಿ ಇಡ್ಬೋದು ನಾನು ಈ ಹೋದ ವರ್ಷದ ಹಪ್ಪಳ ನನ್ನ ಈ ವರ್ಷದ ತನಕನೂ ಇತ್ತು ಇವಾಗಷ್ಟೇ ಖಾಲಿಯಾಗಿದೆ ಅಷ್ಟೇ ಹಲಸಿನಕಾಯಿ ಹಪ್ಪಳವೂ ಅಷ್ಟೇ ನಾನು ಒಂದು ಹೋದ ವರ್ಷ ಮಾಡಿರೋ ಹಪ್ಪಳ ನನ್ನ ಹತ್ರ ಇನ್ನೂ ಒಂದು ಎರಡು ಮೂರು ಇತ್ತು ಈಗ ಖಾಲಿಯಾಗಿದೆ ಅಷ್ಟೇ ಊರಿಗೆ ಬರೋಳು ನಾನು ಖಾಲಿ ಮಾಡಿದ್ದೆ ಇದು ಅಷ್ಟೇ ಅಮ್ಮ ಹಿಂದಿನ ದಿನವೇ ಮಾಡಿ ಈ ಥರ ಬೆಡ್ಶೀಟ್ ಮೇಲೆ ಹಾಕಿ ಅದ್ರ ಮೇಲ್ಗಡೆ ಮತ್ತೆ ನಾವು ಇನ್ನೊಂದು ಬೆಡ್ಶೀಟನ್ನು ಮುಚ್ಚಿದ್ವಿ ಬೆಳಗ್ಗೆ ಎದ್ದು ತೆಗೆದು ಈಗ ಒಣಗಿಸ್ತಾ ಇದ್ದೀನಿ ಹೀಗೆ ಮಾಡೋದ್ರಿಂದ ಏನಂದರೆ ಒಣಗಿಸೋದಕ್ಕೆ ಈಸಿ ಆಗುತ್ತೆ ಅಂತ ಇವತ್ತು ಪಕ್ಕ ಮಲ್ನಾಡ್ ಶೈಲಿ ಬ್ರೇಕ್ಫಾಸ್ಟ್ ಇದು ಎರಡರಿಂದ ಮೂರು ದಿನ ಆರಾಮಾಗಿ ಇಟ್ಕೊಂಡು ತಿನ್ಬೋದು ಬಿಸಿ ಮಾಡ್ತಾ ಇದ್ದರೆ ಅಮ್ಮ ಕಾಫಿ ಮಾಡಿಕೊಟ್ಟಿದ್ದಾರೆ ನಾನು ತಟ್ಟೆ ಒಳಗಡೆ ನೋಡ್ಬೋದು ನೀವು ಬೆಣ್ಣೆ ಕೈಯಲ್ಲಿ ರುಬ್ಬಿರೋ ಚಟ್ನಿ ಬಜ್ಜಿ ಇನ್ನು ಕೈಯಲ್ಲಿ ರುಬಿರೋ ಚಟ್ನಿ ನಾನು ಮುಂದಿನ ಸಲ ಬಂದಾಗೆ ಸಹಿ ನಾನು ಮಾಡ್ತೀನಿ ಊರಲ್ಲಿ ತುಂಬ ಕಮ್ಮಿ ಏನಾದರೂ ಕರೆಂಟ್ ಹೋದರೆ ಅಥವಾ ತಿನ್ನಬೇಕು ಅಂತ ಅನಿಸಿದ್ರೆ ಮಾತ್ರ ಮಾಡ್ಕೊತೀನಿ ನನಗೆ ಟೈಮೇ ಆಗಲ್ಲಲ್ಲ ಹಾಗಾಗಿ ಇಲ್ಲಿದ್ದಾಗ ಒಳಗಿನ ಕೆಲಸ ಪೂರ್ತಿ ಅಮ್ಮ ನೋಡ್ಕೊಬಿಡ್ತಾರೆ ಹೊರಗಿನ ಕೆಲಸ ನಾನು ಮಾಡ್ತಾ ಹೋಗ್ತೀನಲ್ಲ ಹಾಗಾಗಿ ನನಗೆ ಈಸಿ ಆಗುತ್ತೆ ಯಾರ್ಯಾರ ಬಾಯಲ್ಲಿ ನೀರು ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬಾ ಚೆನ್ನಾಗಿರುತ್ತೆ ನೀವು ಇದೇ ಥರ ಹುಳಿಗಡ್ಬಿಂದು ಅಂದರೆ ಕಡುಬಿಂದು ಒಂದು ವ್ಲಾಗ್ ಇದೆ ನೋಡಿ ಅದರಲ್ಲಿ ಮಾಡ್ಕೊಂಡು ತಿನ್ನಿ ಬಾಳೆಲೆ ಸಿಕ್ಕರೆ ತುಂಬ ಸಲ ಮಾಡಿದ್ದೀನಿ ಕೂಡ ನಾನು ಮಾಡಿದಾಗೆಲ್ಲ ನಿಮ್ಮ ಜೊತೆ ಶೇರ್ ಮಾಡೇ ಮಾಡ್ತೀನಿ ಯಾಕಂದರೆ ತುಂಬ ಹೊಸಬ್ರೆಲ್ಲ ಇರ್ತೀರಲ್ಲ ಹಾಗಾಗಿ ಮತ್ತೆ ಪದೇ ಪದೇ ಕೇಳ್ತೀರಾ ಅಂತ ನಾನು ಏನಾದ್ರು ಈ ಥರ ಟ್ರೆಡಿಷನಲ್ ಆಗಿರೋ ರೆಸಿಪಿಗಳನ್ನ ಮಾಡಿದ್ರೆ ಮತ್ತೆ ಹೊಸದಾಗಿ ನಿಮಗೆ ತೋರಿಸ್ತೀನಿ ನೀವು ಹೊರಗಡೆ ಹೋಗಿ ಹೋಟ್ಲಲ್ಲಿ ಏನೇ ತಿಂದ್ರೂ ಈ ಥರ ಅಡುಗೆಗಳ ಮುಂದೆ ಯಾವುದೂ ಬರಲ್ಲ ಅಂತ ಅನ್ಕೊಂತೀನಿ ನಾನು ನನಗಂತೂ ತುಂಬಾ ಇಷ್ಟ ನಾನು ಶ್ರೇಯನು ಅಷ್ಟೇ ಯಾವಾಗೂ ನೀವು ನೋಡ್ಬೋದು ಕಡುಬು ರೊಟ್ಟಿ ದೋಸೆ ಆ ಥರದ್ದೇ ಇಷ್ಟಪಟ್ಟು ತುಂಬ ತಿಂತಾನೆ ನಾನು ಬೇರೆ ಥರದ ತಿಂಡಿ ಮಾಡೋದು ತುಂಬಾ ಕಮ್ಮಿ ಸ್ವಲ್ಪ ಹಳೆ ಹಳೆ ಅಡುಗೆಗಳೇ ಜಾಸ್ತಿ ಅವನಿಗೆ ಕಡುಬು ಮತ್ತು ಚಟ್ನಿ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ಈ ಕೊಟ್ಟೆ ಕಡುಬು ಇರುತ್ತಲ್ಲ ಅದನ್ನು ನಾವು ಒಲೆ ಒಳಗೆ ಬಬ್ಬೂದಿ ಅಂತ ಇವಲ್ಲ ಆ ಬೂದಿ ಒಳಗೆ ಹಾಕಿ ಬೇಯಿಸ್ಕೊಂಡು ತಿಂತೀವಿ ತುಂಬ ಮಾಡ್ತೀವಲ್ಲ ಆವಾಗ ಅದೇ ಅಮ್ಮ ಹೇಳ್ತಾಯಿದ್ರು ನೀನು ಎಷ್ಟೇ ಚೆನ್ನಾಗಿ ಜಾಸ್ತಿ ಹಾಕಿ ಮಾಡಿದ್ರು ಆ ಹಬ್ಬದಲ್ಲಿ ಮಾಡ್ತೀವಲ್ಲ ಆ ರುಚಿ ಬರೋದೇ ಇಲ್ಲ ಅಂತ ಹೇಳ್ತಾಯಿದ್ರು ಹೌದು ಅದು ಏನು ಗೊತ್ತಾ ಹಿಂದಿನ ದಿನ ಬೇಯಿಸ್ಬೇಕಿದ್ರೆ ಇಡೀ ಮನೆನೇ ಗಮ್ ಅಂತ ಇರುತ್ತೆ ಈ ಸಲ ಅಮ್ಮ ಬೇಯಿಸಿದಾಗ ಆ ಗಮ್ ಅಂತ ಬರ್ಲ ಇದು ಬರಲೇ ಇಲ್ಲ ಗಮ ಅದೇ ಅಂತ ಇದ್ದೆ ಅಮ್ಮ ಕಡುಬು ಏನಮ್ಮ ಬರ್ತಾನೆ ಇಲ್ಲ ಗಮ ಅಂತ ಹೇಳ್ತಾ ಇದ್ದೆ ಕೆಲಸ ಆಯ್ತು ಈಗ ಜಸ್ಟ್ ಪಾತ್ರೆ ಬಟ್ಟೆ ಆಯ್ತು ಹಿಂದ್ಗಡೆ ಸ್ವಲ್ಪ ಕ್ಲೀನ್ ಮಾಡೋದಿದೆ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮುಗಿಸ್ಬೇಕು ಸ್ನಾನ ಮಾಡೋಣ ಅಂತ ಫಸ್ಟ್ ಅದಕ್ಕೆ ಒಳಗೆ ಹೋಗಿಲ್ಲ ಇವತ್ತು ನೆಲ ವರ್ಸಕ್ ಹೋಗಿಲ್ಲ ಅಮ್ಮಂಗೆ ನೆಲ ಒಂದು ವರ್ಸ್ಕೊಳ್ಳಮ್ಮ ಅಂತ ಹೇಳಿದೆ ಯಾಕಂದ್ರೆ ಬಟ್ಟೆ ವಾಶ್ ಮಾಡಿದೆ ಪೂರ್ತಿ ಎರಡು ದಿನದ ಬಟ್ಟೆ ಇತ್ತು ಉರ್ತಿ ಬಟ್ಟೆ ಎಲ್ಲ ಹಸಿ ಆಗೋಯಿತು ಅದಕ್ಕೆ ಒಳಗೆ ಹೋಗಿಲ್ಲ ಹೊರಗಡೆನೇ ಕುತ್ಕೊಂಡೆ ಶ್ರೇಯು ಬಂದ ಬಂದವನು ಮೊಬೈಲ್ ಕೇಳ್ತಾ ಇದ್ದ ಹಾಗೆ ಮತ್ತು ಹೋದ ಅಮ್ಮನೆ ಒರೆಸ್ತಾ ಇದ್ದಾರೆ ನಾನು ಸ್ನಾನ ಮುಗಿಸ್ತೀನಿ ಹಿಂದ್ಗಡೆ ಕ ಒಂದು ಕ್ಲೀನಾಗಿ ಒಂದು ಕಟ್ಟೆ ಒಂದು ತೊಳಿಬೇಕು ಅದೊಂದು ತೊಳೆದ್ರೆ ಕೆಲಸ ಮುಗೀತು ತರಕಾರಿ ಎಲ್ಲ ಕೊಯ್ಕೊತಾ ಇದ್ದೀನಿ ಏನೇನು ಕೊಯ್ಕೊಂಡಿದ್ದೀನಿ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ ಸ್ನಾನ ಮುಗಿಸಿ ಒಳಗೆ ಹೋಗಲ್ಲ ನಾನು ಸ್ನಾನ ಮುಗಿಸಿ ಮಾಪ್ಸ್ಟಿಕ್ ಒಗ್ದು ಹಾಕಿದ್ದೆ ಗಲೀಜಾಗಿತ್ತು ಅದು ಮಾಪ್ಸ್ಟಿಕ್ ಅದಕ್ಕೆ ಕ್ಲೀನಾಗಿ ಒಗ್ದು ಹಾಕಿದ್ದೆ ಸಂಜೆನೂ ಸಲ ಒರೆಸ್ತಾರಲ್ಲ ಹಾಗಾಗಿ ಈಗ ತುಂಬ ಗಲೀಜಾಗಿಬಿಡುತ್ತೆ ನೆಲ ಅವರು ಇವತ್ತು ನಾನು ಬರೀ ಪಾತ್ರೆ ಬಟ್ಟೆ ಪಾತ್ ಬಂದಾಗಿಂದ ಪಾತ್ರೆ ಅಮ್ಮ ಬಟ್ಟೆಯಮ್ಮ ನಾನಾಗಿ ನಾನಾಗಿದ್ದೀನಿ ಕೆಲಸದೊಳರಿಗೆ ರಜಾ ಕೊಟ್ಟಿದ್ದೀವಿ ರಾಮು ಯಾಕ ಇದನ್ನು ತಿಂದಿಲ್ಲಲ್ಲ ಮಾ ತಿಂಡಿನ ರಾಮು ಅವನಿಗೆ ಸಾರಿ ರಾಮು ಅಲ್ಲ ಸೋಮು ಸೋಮು ತಿಂಡಿ ಹಾಕಿದರೆ ತಿನ್ನಲ್ಲ ಅವನು ಅನ್ನ ಹಾಲು ಎರಡೇ ಅಂತ ತಿನ್ನೋದವನು ನಮ್ಮ ರಾಮುಗೆ ರಾಮು ಅಂದು ಅಂದು ಈ ಸೋಮಗೂ ರಾಮು ಅಂತಿದ್ದೀನಿ ನಾನು ಸ್ನಾನ ಮಾಡಿಕೊಂಡು ಬರ್ತೀನಿ ನಿಲ್ಗಡೆ ತೊಳಿಲಿಲ್ಲ ನಂಗೆ ಹಿಡಿ ಸಿಗ್ಲಿಲ್ಲ ಹಿಡಿ ಹುಡ್ತಾ ಹೊರಗೆ ಬಂದೆ ಅಷ್ಟೊತ್ತಿಗೆ ಸ್ಮಿತಾ ಫೋನ್ ಮಾಡಿದ್ಲು ಅದಲ್ಲ ಮಾ ಉದ್ದ ಹಿಡಿ ಅದಲ್ಲವ ಅದೇ ಒಳಗಿರೋದೆ ಹಾಕು ಅಷ್ಟೊತ್ತಿಗೆ ಸ್ಮಿತಾ ಫೋನ್ ಮಾಡಿದ್ಲು ಅವಳ ಹತ್ರ ಮಾತಾಡ್ತಾ ಇಲ್ಲೇ ಕುತ್ಕೊಂಡೆ ಹಾಗೆ ಶ್ರೇಯು ಬಂದ ಗೊತ್ತಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಅರ್ಧ ಗಂಟೆ ಟೈಮ್ ಅಲ್ಲೇ ಹೋಗುತ್ತೆ ಹನ್ನೊಂದು ಕಾಲಾಗಿದೆ ಅಷ್ಟೇ ಏನು ಸ್ನಾನ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ ಸ್ನಾನ ಆಯಿತು ಒಂದೂವರೆ ಆಯಿತು ಯಾರೋ ಬಂದಿದ್ರು ಅವ್ರ ಹತ್ರ ಮಾತಾಡ್ತಾ ಕೂತ್ಕೊಂಡೆ ಸುಮಾರು ಹೊತ್ತು ಈಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಬಂದೆ ಟೈಮು ಒಂದೂವರೆ ಆಗಿದೆ ಶ್ರೇಯುನ್ ಊಟಕ್ಕೆ ಕರಿತಾ ಇದ್ದೀನಿ ಶ್ರೇಯುನ್ ಫ್ರೆಂಡ್ ಬಂದಿದ್ದಾನೆ ನಮ್ಮ ಪಕ್ಕದ ಮನೆ ಹುಡುಗ ಬಂದಿದ್ದಾನೆ ಅವನ ಜೊತೆ ಮಾತಾಡ್ತಾ ಇದ್ದಾನೆ ಹೋಗಿ ತೊಂಡೆಕಾಯಿ ಕೂಡ ಕೊಯ್ಕೊಂಬಂದೆ ಅವ್ರ ಪಕ್ಕದ ಮನೆಯಲ್ಲಿ ಸುಮಾರು ಬಿಟ್ಟಿತ್ತು ಬಳ್ಳೀಲಿ ಹೋಗ್ರಿ ಅಂತ ಹೇಳಿದ್ರು ಅದಕ್ಕೆ ಕೊಯ್ಕೊ ಬಂದೆ ಒಂದು ಎರಡು ಕೆ ಜಿಯರು ಸಿಕ್ಕಿದೆ ಸುಮ್ಮನೆ ಹಾಳಾಗುತ್ತಲ್ಲ ಅಂತ ಹೇಳಿ ಅವರು ಕೊಯ್ಕೊಂಡು ಹೋಗ್ರಿ ಅಂತ ಹೇಳಿದ್ರು ಇಲ್ಲಿ ಯಾರೂ ತಿನ್ನಲ್ಲ ತೊಂಡೆಕಾಯಿನ ಅವರಿಗೆಲ್ಲ ಬೇಜಾರು ಬಂದೋಗಿದೆ ನನಗೆ ಇಷ್ಟ ತೊಂಡೆಕಾಯಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹೋಗಿ ಬಂದು ಸ್ನಾನ ಮುಗಿಸಿದೆ ಆಮೇಲೆ ಹಾಗೆ ಪಕ್ಕದ ಮನೆಯವ್ರು ಬಂದು ಕೂತ್ಕೊಂಡ್ರು ಅವ್ರ ಹತ್ರ ಮಾತಾಡ್ತಾ ಕುತ್ಕೊಂಡೆ ಜಸ್ಟು ಸ್ನಾನ ಮುಗಿಸಿ ಬಂದೆ ಅಮ್ಮಂದು ಸ್ನಾನ ಆಯಿತು ಊಟ ಮಾಡೋಣ ಬಾ ಅಂತ ಕರಿತಿದ್ದಾರೆ ನನಗೆ ಯಾಕೋ ಊಟ ಬೇಡ ಆಗಿದೆ ಯಾಕೆ ಅಂದರೆ ಅಮ್ಮ ಹಪ್ಪಳ ಹೋಯ್ದರು ನಮ್ಮ ಮನೆಯವ್ರಿಗೆ ಬಂದಿರಲಿಲ್ಲ ಈ ಸಲ ಹಪ್ಪಳ ತಿನ್ನಕ್ಕೆ ಬಂದಿರಲಿಲ್ಲಲ್ಲ ಅದಕ್ಕೆ ಹಪ್ಪಳ ಹೋಯ್ದರು ಆ ಹಪ್ಪಳನೇ ನಾಲ್ಕು ಹಪ್ಪಳ ತಿಂದೆ ನಂಗೆ ಊಟ ಬೇಡ ಮಜ್ಜಿಗೆ ಕುಡಿತೀನಿ ಅಂದೆ ಶ್ರೇಯು ನೀರು ತಂದಿಟ್ಕೊಂಡು ನೀರು ಕುಡಿದು ಅವನು ನಾಲ್ಕು ಹಪ್ಪಳ ತಿಂದ ಊಟಕ್ಕೆ ಕರೆದ್ರೆ ಬರ್ತಾಯಿಲ್ಲ ಅಲ್ಲಿ ಆಟ ಇದ್ದಾನೆ ಅವನು ನಮ್ಮ ಪಕ್ಕದ ಮನೆ ಹುಡುಗ ಸೇರಿ ಸೈಕಲ್ ಇದ್ದಾರೆ ಈ ಬಿಸಿಲಲ್ಲಿ ಸ್ನಾನ ಇಲ್ಲ ಸ್ಟಿಕ್ಕರ್ ಬಿದ್ದೋಗಿದೆ ಸ್ಟಿಕ್ಕರ್ ಇಟ್ಕೊಬೇಕು ಐಬ್ರೋಸ್ ಕೂಡ ಜಾಸ್ತಿ ಬಂದಿದೆ ಹೋದೋಳು ಅದನ್ನು ಮಾಡಿಸ್ಕೊಬೇಕು ಇಲ್ಲಿ ಬಂದಾಗ ಎಲ್ಲೂ ಹೋಗೋಕ್ಕಾಗಲ್ಲಲ್ಲ ಎಲ್ಲೂ ಹೋಗೋದು ಇಲ್ಲ ಈ ಸಲ ಅಂತೂ ಎಲ್ಲೂ ಹೋಗಲಿಲ್ಲ ಬಂದಾಗ ಸಲ ಅತ್ತೆ ಮನೆಗಾದರೂ ಹೋಗ್ತಿದ್ವಿ ಅತ್ತೆ ಅದೇ ಹೇಳಿ ಕಳಿಸಿದ್ರು ಬರಲೇ ಇಲ್ಲ ಈ ಸಲ ಎಲ್ಲ ಹಾಗೆ ಹೋಗ್ತಾ ಇದ್ದೀರ ಅಂತ ಶಿ ಶಿಲ್ಪ ಸ್ಮಿತಾ ನಾನು ಯಾರೂ ಹೋಗಿಲ್ಲ ಈ ಸಲ ಬಂದರ ರಜದಲ್ಲಿ ಬಂದರೂ ಒಂದು ಸಲ ಅವ್ರ ಮನೆಗೆ ಹೋಗಿ ಬರ್ತೀವಿ ಇಲ್ಲಿ ಹತ್ತಿರ ಇದೆ ಮಳಲ್ಗದ್ದೆ ಅಂತ ಅಲ್ಲಿಗೆ ಹೋಗ್ತಿದ್ವಿ ಈ ಸಲ ಹೋಗಲಿಲ್ಲ ಅತ್ತೆ ಮಗ ಒಂದಿನ ಬಂದಿದ್ದ ನಾವು ಅವತ್ತು ದಿನ ಹೋಯ್ತಾ ಇದ್ವಿ ಅವಾಗ ಕೂಡ ಶ್ರೇಯು ಕರೆದಿದ್ದಂತೆ ಬಂದಿದ್ದ ಬರಲಿಲ್ಲ ಅವಳಿಗೆ ಅವನೇನೋ ಕೆಲಸದ ಇದರಿಂದ ಬಂದಿದ್ದಂತೆ ಬಂದವನು ಹಾಗೆ ಬೈಕ್ ನಿಲ್ಸಿ ಹಾಗೆ ಹೋಗ್ಬಿಟ್ಟ ಅವನು ಶ್ರೇಯು ಕೇಳ್ದ ಆಮೇಲೆ ಬಂದಿದ್ದ ಚಂದನಣ್ಣ ಅಂತ ಚಿಕ್ಕಪ್ಪ ಆಗಬೇಕು ಅವನ ಅಣ್ಣ ಅಂತಾನೆ ಬರಲಿಲ್ಲ ಅವನು ತಿನ್ನಕ್ಕೆ ಬರಲಿಲ್ಲ ಹೋಗಿ ಸ್ವಲ್ಪ ಮಜ್ಜಿಗೆ ಕುಡಿತೀನಿ ಸ್ವಲ್ಪ ಹೊತ್ತು ರೆಸ್ಟ್ ತಗೊತೀನಿ ಅನ್ನ ಎರಡು ಒಂದೂವರೆ ಆಗಿದೆ ಅಷ್ಟೇ ಒಂದು ಅರ್ಧ ಗಂಟೆ ನಮ್ಮನ್ನು ರೆಸ್ಟ್ ತೆಗೆ ಬರ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು ಫೋನ್ ಮಾಡಿದೆ ಯಾಕೋ ಎತ್ತಲಿಲ್ಲ ನಾನು ಸುಮ್ಮನಾದೆ ಆಮೇಲೆ ಶ್ರೇಯು ಊಟ ಏನು ಊಟ ಕಡುಬಿದೆ ಕಡುಬೀನಂದ್ರೆ ಬೇಡ ಅಂದ ಚಟ್ನಿನೋ ಗಟ್ಟಿ ಚಟ್ನಿ ತೆಗ್ದಿಟ್ಟಿದೆ ಅವನಿಗೆ ಅಂತ ಬೇಡ ಅಂತೆ ಅನ್ನ ಸಾರು ಬೇಕಂತೆ ಅಮ್ಮ ಅನ್ನ ಮಾಡಿದ್ದಾರೆ ಸ್ವಲ್ಪ ಮಾಡಮ್ಮ ಅಂತ ಹೇಳಿದೆ ನನಗೂ ಊಟ ಬೇಡ ಅಂತ ನೋಡೋಣ ಸ್ವಲ್ಪ ಮಜ್ಜಿಗೆ ಕೊಡತು ಆಮೇಲೆ ಸಿಗ್ತೀನಿ ನಮ್ಮ ಮನೆಯವರು ಬಂದರು ಸಂಜೆ ನಮ್ಮ ಸೋಮು ಎಷ್ಟು ಪ್ರೀತಿ ಮಾಡ್ತಿದ್ದಾನೆ ಅಂದರೆ ಅವ್ರನ್ನ ಅವ್ರು ಬಂದವರು ಒಂದು ಬಿಸ್ಕೆಟ್ ತಂದೆ ತರ್ತಾರೆ ಬಿಸ್ಕೆಟ್ ಪ್ಯಾಕ್ನ ತಗ್ಗಿಯಾಕ್ ಬಿಡ್ತಾ ಇಲ್ಲ ಕಾರಿಂದ ಇಳಿದ ತಕ್ಷಣ ಅಷ್ಟು ಪ್ರೀತಿ ಮಾಡ್ತಾ ಇದ್ದಾನೆ ಮನೆಯವರು ಬಂದು ಸ್ವರ್ಬ ಹೋಗಿದ್ದಾರೆ ಮನೆಗೆ ಹೊಸ ಮೆಂಬರ್ ಬರ್ತಾ ಇದ್ದಾರೆ ಮೆಂಬರ್ನ ಕರ್ಕೊ ಹೋಗಿದ್ದಾರೆ ಇವತ್ತು ಹೇಳಲ್ಲ ನಿಮಗೆ ಮತ್ತೆ ಅದ್ರ ಸ್ಟೋರಿ ಕೂಡ ನಿಮಗೆ ಹೇಳಬೇಕು ಮೆಂಬರ್ ಅಂದರೆ ನಿಮಗೆ ತುಂಬ ಜನರಿಗೆ ಗೊತ್ತಾಗಿರುತ್ತೆ ಗೊತ್ತಾಗಿದ್ದರು ಕಮೆಂಟಲ್ಲಿ ತಿಳಿಸಿ ನಮ್ಮ ಮನೆಯವರು ಮತ್ತು ಶ್ರೇಯು ನಮ್ಮ ಚಿಕ್ಕಪ್ಪನ ಮಗನ್ನ ಕರ್ಕೊಂಡು ಹೋಗಿದ್ದಾರೆ ತರೋದಕ್ಕೆ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ತಂದರೆ ಅದರದ್ದೇ ಒಂದು ವ್ಲಾಗ್ನ ಮಾಡ್ತೀನಿ ನಮ್ಮ ಶ್ರೇಯು ನನ್ನ ತಂಗಿ ತಲೆ ತಿನ್ ತಿಂದು ತಿನ್ ತಿಂದು ಅವಳಿ ನನ್ನ ಫೋನ್ ಎತ್ತಬಾರ್ದು ಆ ರೀತಿ ಮಾಡಿದ್ದಾನೆ ಅದ್ರ ಫುಲ್ ಸ್ಟೋರಿ ಒಂದಿನ ನಿಮ್ಮ ಹತ್ರ ಹೇಳ್ತೀನಿ ನನಗದೇ ರೆಡಿ ಆಗು ಅಂತ ಹೇಳಿದ್ರು ಐದು ಗಂಟೆ ಆಗಿದೆ ಆರು ಗಂಟೆಗೆ ಹೊರಡೋಣ ಅಂತ ಹೇಳಿದ್ರು ನಾನು ನಮ್ಮ ಮನೆಯವ್ರು ಬಂದಮೇಲೆ ವೀಡಿಯೋ ಹೆಚ್ಚಿಗೆ ಮಾಡಲಿಲ್ಲ ಯಾಕಂದರೆ ನಾನು ಊರಿಗೆ ಹೋಗೋದಕ್ಕೆ ಗೊತ್ತಲ್ಲ ಹೆಣ್ಮಕ್ಳಿಗೆ ತವರು ಮನೆ ಬಿಟ್ಟು ಹೋಗೋದಕ್ಕೆ ಇಷ್ಟ ಆಗಲ್ಲ ನಮ್ಮ ಮಧ್ಯಾಹ್ನ ಊಟನೂ ಮಾಡಿಲ್ಲ ಇವತ್ತು ಬೇಜಾರಾಗಿತ್ತು ಸುಮ್ಮನೆ ಮಲಗಿದೆ ನಮ್ಮ ಮನೆಯವರು ಬಂದರು ಬರೋದ್ಕು ಹೊರಡು ಅಂತ ಹೇಳಿ ಹೋದರು ಅವ್ರು ಹೋದ್ಮೇಲೆ ಒಂದು ಹತ್ತು ನಿಮಿಷ ಕುತ್ಕೊಂಡೆ ತಣ್ಣಗೆ ತುಂಬ ಅಸಕ್ಕೆ ಇದೆ ಬೇವು ಹೋಗಿದ್ದೀನಿ ಪ್ಯಾಕಿಂಗ್ ಮಾಡ್ತಾ ಮಾಡ್ತಾ ತೋರಿಸ್ತೀನಿ ಏನೇನು ಪ್ಯಾಕಿಂಗು ತುಂಬಾ ಇದೆ ತೋರ್ಸಕ್ ಆಗುತ್ತಾ ನನಗೂ ಗೊತ್ತಿಲ್ಲ ಕರೆಕ್ಟಾಗಿ ಎಲ್ಲೆಲ್ಲಿ ತನಕ ಏನೇನು ಆಗುತ್ತೆ ಅನ್ನೋದನ್ನ ಸ್ವಲ್ಪ ಸ್ವಲ್ಪ ಪ್ಯಾಕಿಂಗ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಲ್ಲ ಪೂರ್ತಿ ಪ್ಯಾಕಿಂಗ್ ಆಗಿದೆ ಮತ್ತೆ ಮನೆಗೆ ಹೋದ್ಮೇಲೆ ಬ್ಲಾಗ್ ಮಾಡ್ತೀನೋ ಇಲ್ಲ ಸುಮ್ಮನೆ ಹಾಗೆ ತೋರಿಸ್ತೀನಿ ಅಷ್ಟೇನೆ ಏನೇನು ತೊಗೊಂಡಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ ನಮ್ಮ ಮನೆಯವ್ರು ಅದೇ ಸ್ವಲ್ಪ ಹೋಗಿದ್ದಾರೆ ಜಸ್ಟು ಫೋನ್ ಬಂತು ಸ್ವಲ್ಪ ಹೋಗಿದ್ದೀನಿ ಅಂತ ಹೇಳಿದ್ರು ಅವ್ರದ್ದು ಫೋನ್ ಯಾಕೋ ಸರಿ ಇಲ್ಲ ಪದೇ ಪದೇ ಸ್ವಿಚ್ ಆಫ್ ಆಗ್ತಾ ಇದೆಯಂತೆ ಹಾಗಾಗಿ ಅಮ್ಮ ಎಮ್ಮೆ ಹೊಡ್ಕೊಬರಕ್ಕೆ ಹೋದರು ಹಾಲು ಕರೆದು ಕೊಡ್ತೀನಿ ಅಂತ ಹೇಳಿದ್ರು ಬೆಳಗ್ಗೆ ಹಾಲು ಸೆಕೆಗೆ ಒಡೆದು ಹೋಗ್ಬಿಡುತ್ತೆ ಅದಕ್ಕೆ ಬೇಡ ಹೇಗಿದ್ರೆ ಹೋಗೋದು ಲೇಟಲ್ಲ ನೀವು ಹಾಲು ಕೊಡ್ತೀನಿ ಅಂತ ಹೇಳಿದ್ರು ತೋರಿಸ್ತೀನಿ ಪ್ಯಾಕಿಂಗ್ ಮಾಡ್ತಾ ಇಷ್ಟು ಬೇವು ಹೋದೆ ನಾನು ತೋರಿಸಿ ಎಲ್ಲ ಒಂದೇ ಕಡೆಗೆ ಇಟ್ಕೊಂಡಿದ್ದೀನಿ ಇದು ಮೊಸರು ಇದು ಉಪ್ಪಿನಕಾಯಿ ಇದು ಮಾವಿನಕಾಯಿ ಪಲ್ಯ ಇದು ಸ್ವಲ್ಪ ಹಪ್ಪಳದಿಟ್ಟು ಮಾಡಿಕೊಟ್ಟಿದ್ದಾರೆ ಅಮ್ಮ ಇದು ಹಲಸಿನಕಾಯಿ ಹಪ್ಪಳ ನುಗ್ಗೆಕಾಯಿ ಸೋರೆಕಾಯಿ ಆಮೇಲೆ ಇದು ತೊಂಡೆಕಾಯಿ ಇದು ಬೀಜಕ್ಕೆ ಅಂತ ಇಸ್ಕೊಂಡಿದ್ದೀನಿ ಅಮ್ಮನತ್ರ ಮಳೆಗಾಲ ಬಂತಲ್ಲ ಅದಕ್ಕೆ ಇದು ಸ್ವಲ್ಪ ಸೆಂಡಿಗೆ ತಗೊಂಡಿದ್ದೀನಿ ನಂಗೆ ಹೆಚ್ಚಿಗೆ ಬೇಡ ಅಂತ ಇಷ್ಟು ತಗೊಂಡಿದ್ದೀನಿ ಇದು ಒಣ ಮೆಣಸು ನನಗೆ ರಸಮ್ಗೆಲ್ಲ ಹುರಿಯೋದಕ್ಕೆ ಅಂತ ದಪ್ಪ ಮೆಣಸು ತೊಗೊಂಡಿದ್ರು ಇದು ಹುಣಸೆ ಹಣ್ಣು ಇದು ಅಮ್ಮ ಸ್ವಲ್ಪ ಕೆಂಪಕ್ಕಿ ನಂಗೆ ಕೊಟ್ಟಿದ್ದಾರೆ ಅವ್ರದ್ದು ನಾನು ಅವ್ರಿಗೆ ಒಂದು ಚೀಲ ತಂದಿದ್ದಲ್ಲ ನಂಗೆ ಒಂದು ಸ್ವಲ್ಪ ಅವ್ರದ್ದು ಕೊಟ್ಟಿದ್ದಾರೆ ಇದು ಒಂದು ಅನಾನಸ್ ಹಣ್ಣು ಇದು ಗೋಧಿ ಹಿಟ್ಟು ಗೋಧಿ ತೊಳೆದಾಕಿ ಗೋಧಿ ಹಿಟ್ಟು ಮಾಡಿಸ್ಕೊಟ್ಟಿದ್ದಾರೆ ಇದು ಇದು ಹಲಸಿನ ಬೀಜ ತಗೊಂಡಿದ್ದೀನಿ ಇದರಲ್ಲಿ ಏನೋ ಒಂದು ಮಾಡೋಣ ಅಂತ ತಗೊಂಡಿದ್ದೀನಿ ಬಜ್ಜಿ ಮಾಡೋಣ ಅಂತ ತೊಗೊಂಡಿದ್ದೀನಿ ಇದು ಅಕ್ಸೆ ಕಾಳು ಅಂತಾರಲ್ಲ ಅದು ಇದು ಚಟ್ನಿ ಪುಡಿ ಮಾಡೋಣ ಮಾಡೋಣ ಅಂತ ಅನ್ಕೊಂಡ್ವಿ ಮಾಡೋದಕ್ಕೆ ಆಗಿಲ್ಲ ಇದು ಹೆಗಿದ್ರು ಗೊತ್ತಲ್ಲ ಹಪ್ಪಳ ಇದಿಷ್ಟು ಮನೆಗೆ ಹೋದ್ಮೇಲೆ ನಂಗೆ ವ್ಲಾಗ್ ಮಾಡೋಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಇದು ತುಪ್ಪ ಕಾಣ್ತಾ ಇಲ್ಲ ಫೋಕಸ್ ಮಾಡ್ತಾ ಇಲ್ಲ ಇದು ತುಪ್ಪ ಇದಕ್ಕೊಂದು ಕವರ್ ಹಾಕ್ಕೊಂಬೇಕೀಗ ಇದು ಮೊಸರು ಹೆಪ್ಪು ಹಾಕ್ಕೊಟ್ಟಿದ್ರು ಎರಡು ಬಾಕ್ಸಲ್ಲಿ ಮೊಸರು ಹೆಪ್ಪಾಕೊಟ್ಟಿದ್ದಾರೆ ರಾತ್ರಿಯದು ಸ್ವಲ್ಪ ಬೆಳಗ್ಗೆದು ಸ್ವಲ್ಪ ಎರಡು ಬಾಕ್ಸಲ್ಲಿ ಹಾಕಿದ್ದಾರೆ ಇದು ಸೆಂಡ್ಗೆ ತಗೋ ಅಂತ ಹಾಕಿಟ್ಟಿದ್ರು ನಾನು ತಿ ಬೇಡ ಅಂತ ಸ್ವಲ್ಪ ಹಾಕ್ಕೊಂಡೆ ಹಲಸಿನಕಾಯಿ ಹಪ್ಪಳ ಅಮ್ಮ ನಂಗೆ ಎರಡೇ ಸಾಕಿಡು ಅಂದರು ನಾನು ಪೂರ್ತಿ ಹಲಸಿನಕಾಯಿ ಹಪ್ಪಳನೇ ಹಾಕ್ಕೊಂಡೆ ಇಷ್ಟಾಗಿದೆ ಹಲಸಿನಕಾಯಿ ಹಪ್ಪಳ ಒಂದು ಇಪ್ಪತ್ತೇಳ ಇಪ್ಪತ್ತೆಂಟು ಹಪ್ಪಳ ಆಗಿತ್ತು ಒಂದು ಹಲಸಿನಕಾಯಲ್ಲಿ ಇದಿಷ್ಟು ನನ್ನ ಲಗೇಜ್ ಇದು ಹೇಗೆ ಕಾರಿಗೆ ಹಾಕ್ತೀನೋ ನಂಗೆ ಗೊತ್ತಿಲ್ಲ ಇನ್ನೂ ನನ್ನ ಬಟ್ಟೆ ಅದು ಎಲ್ಲ ಇದೆ ಇದಿಷ್ಟು ಒಯ್ಯಂಥದ್ದು ಮನೆಗೆ ಹೋದ್ಮೇಲೆ ನನಗೆ ವ್ಲಾಗ್ ಮಾಡೋಕ್ಕಾಗುತ್ತೋ ಎಲ್ಲ ಗೊತ್ತಿಲ್ಲಲ್ಲ ಅದಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಇದೆ ಎಳ್ಳಿದೆ ಇಲ್ಲೂ ಒಂದು ಸೋರೆಕಾಯಿ ಇದೆ ಅದು ಒಂಥರ ಉಪ್ಪಿನಕಾಯಿ ಇದು ಮಿಡಿ ಉಪ್ಪಿನಕಾಯಿ ಇದು ಹೆಸರು ಕಾಳು ಈ ಹೆಸರು ಕಾಳನ್ನ ನಿಮಗೆ ತೋರಿಸ್ತೀನಿ ಮನೆಗೆ ಹೋದ್ಮೇಲೆ ಏನು ಅಂತ ಇದು ಅಮ್ಮ ಬೆಳ್ಳುಳ್ಳಿ ತಗೊಂಡಿದ್ರು ಇಲ್ಲಿ ನಂಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕೊಟ್ಟಿದ್ದಾರೆ ಇದು ಲಗೇಜ್ ಪ್ಯಾಕ್ ಆಗಿದೆ ಮನೆಗೆ ಹೋಗಿ ಇದನ್ನ ಮತ್ತೆ ತೆಗಿಬೇಕು ಮೇಲಿರೋದು ಹಸಿ ಬಟ್ಟೆ ಅದನ್ನ ಬೇರೆ ಕವರಿಗೆ ಹಾಕೋಬೇಕು ಎಲ್ಲ ಇಲ್ಲಿ ಇಟ್ಟಿದ್ದೀನಿ ಇಷ್ಟು ಪ್ಯಾಕ್ ಮಾಡೋಷ್ಟೊತ್ತಿಗೆ ಸಾಕಾದಂಗಾಯ್ತು ಕರೆಂಟು ಹೋಗಿತ್ತು ಈಗ ಜಸ್ಟು ಬಂತು ಅಷ್ಟೇ ಅಲ್ಲಿ ಕರೀತಿದ್ದಾರೆ ಹೋಗಿ ಬರ್ತೀನಿ ಒಂಚೂರು ಏನಕ್ಕೂ ಕೊಟ್ಟಿಗೆ ಮನೇಲಿ ಕರೀತಾ ಇದ್ದಾರೆ ಮಳೆ ಮೋಡ ಅಂದರೆ ಆಗಿದೆ ಗೊತ್ತಿಲ್ಲ ನಮಗೆಲ್ಲ ಮಳೆ ಸಿಗುತ್ತೋ ಏನೋ ಅಂತ ಮನೆಯವರಿಗೆ ಆರು ಗಂಟೆ ಮೇಲೆ ಕೆಲಸ ಇದೆಯಂತೆ ಸಾಗರದಲ್ಲಿ ಅಷ್ಟರ ಮೇಲೆ ಹೋಗೋಣ ಅಂತಿದ್ದಾರೆ ಮಳೆ ಬಂದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ ಮಲ್ಗೆ ಮಗ್ಗು ಬಿಡೋದಕ್ಕೆಲ್ಲ ಚೆನ್ನಾಗಾಗಿದೆ ನಾನು ಯಾವಾಗಲೂ ಮಲಗೆ ಮಗ್ಗುನ ಮುಡ್ಕೊತಿದ್ದೆ ಸಂಜೆ ಕಟ್ಬಿಟ್ಟು ಈ ಸಲ ಒಂದು ಮಲಗೆ ಮಗು ಸಿಕ್ಕಲ ಯಾಕಂದರೆ ನಾವು ಬೇಗ ಹೊರಟಿವಿ ಯಾವಾಗಲೂ ಜೂನ್ಗೆ ಹೋಗ್ತಿದ್ವಿ ಅಲ್ಲ ಹಾ ಹಾಂ ಜೂನ್ ಟೈಮ್ ಅಲ್ಲಿ ಹೋಗ್ತಿದ್ವಿ ಈ ಸಲ ಸ್ವಲ್ಪ ಬೇಗ ಹೋಗ್ತಾ ಇದೀವಲ್ಲ ಹಾಗಾಗಿ ಸ್ನಾನ ಪರಿಸ್ಥಿತಿ ಇಲ್ಲೊಂದು ಗುಂಡಿಲ್ ಬಿದ್ದು ಅದಾಡ್ ಬಂದಿದ್ದಾವ ಬೇಸಿಗೆಲ್ಲ ಸೆಕೆಗೆ ರಾಮು ಕಚ್ಚು ಹಾಂ ದ ಹಾ ಅಮ್ಮನ ಗೋಳಾಡ್ಸ್ ಗೋಳಾಡ್ಸ್ ಕರ್ಕೊಂಡ್ ಬಂದಿದ್ದಾವಂತದೇ ಕರಿತಾ ಇದ್ರು ನನ್ನ ಬಾ ಬಾ ಅಂತ ನೋಡು ಬಾ ಅಂತ ಹಾ ಹಾ ಇದು ಪಾಪ ಅವಕ್ಕೂ ಬೇಸಿಗೆ ಸೆಕೆ ತರ್ಕೋಳಕ್ ಆಗಬೇಕಲ್ಲ ಸ್ವಲ್ಪ ಹೋಗಿ ಬರೋಷ್ಟೊತ್ತಿಗೆ ನಾನು ಕೂಡ ರೆಡಿ ಆಗಿದ್ದೆ ಈಗ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದೀವಿ ಚಿಕ್ಕಪ್ಪನ ಮನೆಯಲ್ಲಿ ಹೊಸ ಮೆಂಬರ್ನ ತೋರ್ಸಿಬಿಟ್ಟು ಅಲ್ಲಿಂದ ಹೊರಡ್ತೀವಿ ಮತ್ತೆ ಆಗೋ ಆಗುತ್ತಾರ ಹೊರಟಿದ್ದೀನಿ ಅಂತ ಹಾಗಾಗಿ ಹೊರಟ್ವಿ ಊರಿಂದ ಆರು ಗಂಟೆ ಆಯಿತು ಅಷ್ಟೊತ್ತಿಗೆ ಬಿಟ್ವಿ ತುಂಬಾ ಗುಡುಗು ಮಿಂಚು ಹೇಳ್ತಾ ಇದೆ ತೋರ್ಸಲ್ಲ ಏನೋ ಹೊಸ ಮೆಂಬರ್ ಇದ್ದಾರೆ ನಿಮಗೆ ಇನ್ನೊಂದಿನ ಬ್ಲಾಗ್ ಮಾಡಿ ತೋರಿಸ್ತೀವಿ ಅಲ್ವರಿ ಶ್ರಯು ಪಕ್ಕನ ಇದಾರೆ ಏನು ಅಂತ ನಂಗೆ ನೀವು ಕಮೆಂಟ್ ಅಲ್ಲಿ ಹೇಳ್ಬೇಕು ಹೊಸ ಹೌದು ಯಾರು ಯಾರು ಹ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ ಪಾಪ ಹೊಸ ಮೆಂಬರ್ ಯಾರು ಅಂತ ಹ ತುಂಬಾ ಗುಡುಗು ಮಿಂಚು ಇದೆ ಸಾಗರ ಸೈಡ್ ಇದೆ ಹೊರಟಿದ್ವಿ ತುಂಬಾ ಉದ್ದ ಕೋಲ್ ಮಿಂಚು ಬೇರೆ ಬರ್ತಾ ಇದೆ ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ ಹೇಳೋದಕ್ಕೆ ಅಂತ ಆ ಟೀ ಕುಡ್ದು ಹೋಗಿ ಅಂದ್ರು ಇಲ್ಲ ಮತ್ತೆ ಗುಡ್ಗು ಮಿಂಚು ಹೇಳ್ತಲ್ಲ ಹಾಗಾಗಿ ಹೊರಟ್ವಿ ಅಂತ ಹೊರಟ್ಬಿಟ್ವಿ ನಾವು ನೋಡೋಣ ಏನ್ ಸಾಗರ ಹೋದ ತಕ್ಷಣ ಮಳೆ ಏನೋ ಅಂತ ಗೊತ್ತಿಲ್ಲ ಅವ್ರ ಮನೆಗೆ ಹೋಗ್ಬೇಕಿದ್ರೆ ಇರೋ ಖುಷಿ ಬರ್ಬೇಕಿದ್ರೆ ಇರಲ್ಲ ವಾಪಸ್ ಹಾಗೆ ಆಯ್ತು ಇವತ್ತು ನಂಗೂ ಕೂಡ ನನಗೆ ತಿಂಡಿನೂ ಊಟನೂ ಮಾಡಿರಲಿಲ್ಲಲ್ಲ ಮಧ್ಯಾಹ್ನ ಹಾಗಾಗಿ ನಮ್ಮ ಮನೆಯವ್ರು ಏನಾದರೂ ತಿನ್ನು ಅಂತೇಳಿ ತುಂಬ ಹೇಳಿದ್ರು ಬೇಡ ನನಗೆ ಒಂದು ಲೋಟ ಸ್ಟ್ರಾಂಗಾಗಿರೋ ಕಾಫಿ ಕೊಡಿಸ್ರಿ ಅಂತ ಹೇಳಿದೆ ತುಂಬ ಮಳೆ ಕೂಡ ಬರ್ತಾ ಇತ್ತು ನಮ್ಮ ಮನೆಯವ್ರ ಕೆಲಸ ಕೂಡ ಆಗಲಿಲ್ಲ ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ಹಾಗೆ ಹೋಗೋಣ ಮನೆಗೆ ಅಂತ ಹೊರಟು ಬಿಟ್ವಿ ಇನ್ನೊಂದಿನ ಯಾವತ್ತಾರು ಬಂದರೆ ಸಹಿ ಅಂತ ಕಾಫಿ ತಗೊಬರಕ್ಕೆ ಹೋಗಿದ್ದಾರೆ ಕಾಫಿ ಚೆನ್ನಾಗಿತ್ತು ಆದರೆ ತುಂಬ ತಣ್ಣಗಿತ್ತು ಯಾಕಂದರೆ ತುಂಬ ಹೊರಗಡೆ ಚಳಿ ಇರೋದ್ರಿಂದ ಬಿಸಿ ಬಿಸಿ ಕಾಫಿ ಕುಡಿಯೋಣ ಅಂತ ಅಂದ್ಕೊಂಡೆ ನಾನು ನನಗೆ ಅಷ್ಟು ಇಷ್ಟ ಆಗಲಿಲ್ಲ ತುಂಬ ತಣ್ಣಗಿತ್ತು ಕುಡಿದ ಮೇಲೆ ಗೊತ್ತಾಯಿತು ಹಿಡ್ಕೊಂಡಾಗ ನನಗೆ ಅಷ್ಟು ಬಿಸಿ ಅನ್ನಿಸ್ಲಿಲ್ಲ ಅನ್ನಿಸ್ತು ನನಗೆ ವಾಪಸ್ಸು ಕೊಡಬೇಕಿತ್ತು ಅಂತ ನೋಡೋಣ ಬಿಸಿ ಇರುತ್ತೇನೋ ಅಂತ ಕುಡಿದು ನೋಡಿದೆ ತುಂಬ ತಣ್ಣಗಿತ್ತು ಮಜಾ ಬರಲೇ ಇಲ್ಲ ಕಾಫಿ ಕುಡ್ದಿರೋದು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಎಂಟು ಗಂಟೆ ಆಗಿತ್ತು ಲಗೇಜ್ ಎಲ್ಲ ಇಳಿಸೋಷ್ಟೊತ್ತಿಗೆ ಅಷ್ಟು ಟೈಮ್ ಆಗೋಯಿತು ನೋಡ್ಬೋದು ಇಷ್ಟು ಲಗೇಜ್ ಇತ್ತು ನಮ್ಮ ಕಾರಲ್ಲಿ ಹೇಗೆ ಬಂತು ಅಂತ ನನಗೆ ಗೊತ್ತಿಲ್ಲ ಇಲ್ಲಿಗೆ ನಾನು ಇವತ್ತಿನ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ನಾನು ಹಾಕಿರೋ ವೀಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕಿರೋ ಒಂದು ವೀಡಿಯೋಕ್ಕೆ ಲೈಕ್ ಮಾಡಿ ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು